नमस्कार स्वयं कलिके अभिमानी स्वागत वेलकम टू द फैमिली वेलकम टू अनु स्वयं कलिके नोडी कली नानिवत्तु चित्रान्न माडि तोरिसोण अंत मोन्नेनु चित्रान्न माडिद्रल्ल इदु याव चित्रान्न अंत केळबहुदु इदु ओंदु बेळ्ळुळ्ळि चित्रान्न अंत हेळि इदक्के यावदे रीति ईरुळ्ळि टमाटो एनु हाकदे माडुवंतद्दु तुंबा ईजि बट तुंबाने चेन्नागिरुत्ते इदरल्लू हुणसेहण्णु चित्रान्न अंत माडुत्तीवि अदु इन्नू चेन्नागिरुत्ते सो बन्नि अदक्के एनेनु बेकु अंत नोडिकोळ्ळोण ಸಾಸಿವೆ ಹಸಿರು ಮೆಣಸಿನಕಾಯಿ ಒಂದು 6 ಬೆಳ್ಳುಳ್ಳಿ ಒಂದು 6 ರಿಂದ 8 ಇಲುಕು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಅರ್ಧ ಓಳಿಗೆ ಅರ್ಧ ಓಳಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ತಗೊಂಡ್ರೆ ಸಾಕು ಆನಂತರ ಒಂದು ನಿಂಬೆಹಣ್ಣು ಕಡಲೆ ಬೀಜ ಹಸಿರು ಸಾರಿ ಅರಿಶಿನ ಆನಂತರ ಉಪ್ಪು ರುಚಿಗೆ ತಕ್ಕಷ್ಟು ಮಾಡ್ಲಿಕ್ಕೆ ಎಣ್ಣೆ ಆ ಫ್ರೆಂಡ್ಸ್ ನೀವು ಈವನ್ ಬೇಕು ಅಂದ್ರೆ ಕಡಲೆ ಬೇಳೆ ಉದ್ದಿನ ಬೇಳೆ ಕೂಡ ಹಾಕಬಹುದು ಆಕ್ಚುಲಿ ನನ್ನ ಮಗಳಿಗೆ ಹಲ್ಲಲ್ಲಿ ತೂತಾಗ್ಬಿಟ್ಟಿದೆ सो कैविटीस तूत सो हाँ नान कडले बीज हाँता सो एणे कायलीटू वो एंट स्पून एणे हाकी एणे कायली कडले बीज कर्कोण नोड़ कडले बीजान आदू लो फ्लेमल उरियोद्रा क्रिस्पीनेस चेनागत मत मोर ओवर इवत्ट्रे इन वार तनक एयरटेट कंटेनर हाकिट्रे अथवा यदा बॉक्सल हाकिट्रे आ करम करम क्रंचिनेस ऐन अदे उलिये नानी तक ಕಡಲೆ ಬೀಜ ಕರಿದನಂತ 3 ನಿಮಿಷ 3 ರಿಂದ 4 ನಿಮಿಷ ಹಾಗೆ ಬಿಟ್ಟು ಸಾಸಿವೆ ಹಾಕೊಳ್ಳಿ ಸಾಸಿವೆ ಬೇಗನೆ ಚಿಟಪಟ ಅನ್ನತೆ ಅಂದ ತಕ್ಷಣ ಆದ ತಕ್ಷಣ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಮತ್ತೆ ಕರಿಬೇವು ಮೂರು ಒಟ್ಟಿಗೆ ಹಾಕ್ಬಿಡಿ ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ದೂರ ಬಂದ್ಬಿಡಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಹಸಿರು ಮೆಣಸಿನಕಾಯಿ ಬೀಜ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಇದೇ ಟೈಮ್ ನಲ್ಲಿ ನೋಡಿ ಉಪ್ಪು ಹಾಕೊಳ್ಳಿ हाँ नोड़ी फ्रेंड्स इतर साउंड कड़मे आगोवर्गू माड़कोबेकु आनंतर अरिशिण अरिशिण वंदु काल चमचदष्टु नेनपल्लिरले अरिशिण जास्ति हाकलिक्के होगबेडि आनंतर चिटुकुटु शब्द अंद्रे चुर्रु अंत शब्द बरुत्तिरुत्तल्ल अदु कड़मे आद तक्षण अरिशिण हाकि आनंतर तेंगिनकाय तुरि हाकोंडु मिक्स माड्कोळ्ळोण नोड़ी फ्रेंड्स इदु इंपार्टेंट प्रोसीजर इदन्न नीवु हई फ्लेम अल्लि कई उरि बिडदंते कई बिडदंते ಸಾರಿ ಉರಿಯಲ್ಲ ಕೈ ಬಿಡದಂತೆ ಚೆನ್ನಾಗಿ ಉರ್ಕೋಬೇಕು ಈ ರೀತಿ ಉರ್ಕೊಳ್ಳೋದ್ರಿಂದ ಏನಾಗುತ್ತೆ ನೀವು ಇದನ್ನ ಒಂದು 8 ರಿಂದ 10 ದಿನ ಆರಾಮಾಗಿ ಇಟ್ಕೋಬಹುದು ಅಳಸೋದಿಲ್ಲ ಸೋ ಚೆನ್ನಾಗಿ ಉರ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ ನೀವು ಈ ಟೈಮ್ ನಲ್ಲಿ ನೀವು ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಉಪ್ಪು ಹುಳಿ ಖಾರ ಏನಾದರೂ ಸಾರಿ ಏನು ಉಪ್ಪು ಮತ್ತೆ ಖಾರ ಕರೆಕ್ಟ್ ಇದೆಯಾ ಅಂತ ಹುಳಿನ ನಾವು ಲಾಸ್ಟ್ ಅಲ್ಲಿ ಹಾಕಬೇಕು ಆಫ್ ಮಾಡಿದ ನಂತರ ನಿಮ್ಮಲ್ಲಿ ಎಲ್ಲಾ ಸಾಮಾನ್ ಇದೆ ಅಂತ ಅಂದಾಗ ಜಸ್ಟ್ ಒಂದು 5 ನಿಮಿಷನು ಆಗೋದಿಲ್ಲ ಇದನ್ನ ಪ್ರಿಪರೇಷನ್ಸ್ ಮಾಡ್ಲಿಕ್ಕೆ ಟ್ರಸ್ಟ್ ಮೀ ಗಾಯ್ಸ್ ಬಟ್ ತುಂಬಾನೇ ಚೆನ್ನಾಗಿರುತ್ತೆ ಇದು ಮಾಮೂಲಿ ಚಿತ್ರಾನ್ನಕ್ಕಿಂತ ಚೆನ್ನಾಗಿರುತ್ತೆ ಇವನ್ನ ನೀವು ನೋಡಬಹುದು ದೇವಸ್ಥಾನಗಳಲ್ಲಿ ಕೆಲವರು ಪ್ರಸಾದ ಅಂತ ಮಾಡ್ಕೊಂಡು ತರ್ತಾರಲ್ಲ ಇದೇ ಚಿತ್ರಾನ್ನ ಅದು ಈಗ ನಾನು ಆಫ್ ಮಾಡ್ಕೊಳ್ತಾ ಇದೀನಿ ಆ ನೋಡಿ ಫ್ರೆಂಡ್ಸ್ ಈಗ ಅದು ಕಂಪ್ಲೀಟ್ ಆಗಿ ಬಿಸಿ ಕಡಿಮೆ ಆಗಿದೆ ಈಗ ನಾನು ನಿಂಬೆ ಹಣ್ಣಿನ ರಸ ಏನಿದೆ ಅದನ್ನ ಹಾಕೊಳ್ತಾ ಇದೀನಿ ಮತ್ತೆ ನೆನಪಲ್ಲಿ ಇಟ್ಕೊಬೇಕು ನಿಂಬೆ ಹಣ್ಣಿನ ಚೆನ್ನಾಗಿ ಒಸದ ನಂತರ ಈ ತರ ಒಸದ ನಂತರ ನೀವು ನಿಂಬೆ ಹಣ್ಣನ್ನ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಿಲ್ಲ ಅಂದ್ರೆ ಅದರಲ್ಲಿರೋ ಕಸರೆ ನಿಂಬೆ ಹಣ್ಣು ಹಿಂಡಿದ ತಕ್ಷಣ ಕಹಿ ಬರುತ್ತೆ ಮತ್ತೆ ಮೋರ್ ಓವರ್ ಬಿಸಿ ಆರಿದ ನಂತರನೇ ನೀವು ನಿಂಬೆ ಹಣ್ಣು ಹಾಕಬೇಕು ಅಂದ್ರೆ ಲೈಕ್ ಸ್ವಲ್ಪ ಬೆಚ್ಚಗಿದ್ರು ಪರವಾಗಿಲ್ಲ ಬಟ್ ಬಿಸಿ ಇದ್ದಾಗ ಅಂತೂ ಹಾಕ್ಲಿಕ್ಕೆ ಹೋಗಬೇಡಿ ಏನಾಗುತ್ತೆ ನಿಂಬೆ ಹಣ್ಣು ಮತ್ತೆ ಚಿತ್ರಾನ್ನ ಕಹಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ हाँ फ्रेंड्स ಚಿತ್ರಾನ್ನಕ್ಕೆ ನೀವು ಕಡಿಮೆ ಗೊಜ್ಜು ಹಾಕೊಂಡು ಕಲಸ್ಕೊಬೇಕಾಗುತ್ತೆ ಜಾಸ್ತಿ ಗೊಜ್ಜು ಹಾಕೋಬೇಡಿ ಅಷ್ಟು ಇದಾಗಲ್ಲ ಇದು ತುಂಬಾ ಉನ್ಸುತ್ತೆ ನೋಡ್ತಿದಿರಲ್ಲ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ರೆಸಿಪಿ ಇವತ್ತು ನಾನು ಮಾಡಿದ ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ ನ ಹಿಟ್ ಮಾಡಿ ಇನ್ನು ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ ಗೊತ್ತಲ್ವಾ ನನ್ನ ಚಾನೆಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಮತ್ತೆ ಕಾಮೆಂಟ್ಸ್ ಗಾಗಿ ನಾನು ವೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಕಾಮೆಂಟ್ಸ್ ನ ಹಾಕೋದನ್ನ ಮರಿಬೇಡಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ